mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ನ ಭಾರತ ದರ್ಶನ ಸರಣಿಯ 32ನೇ ಎಪಿಸೋಡ್ ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಅಮರ್ ಪ್ರಸಾದ್. ಅರವಿಂದ ಕೇಜ್ರಿವಾಲ್ ದೇಶದ ರಾಜಧಾನಿ ದಿಲ್ಲಿಯ ಮುಖ್ಯಮಂತ್ರಿ, ಪಕ್ಷ ಕಟ್ಟಿದ 9 ತಿಂಗಳಲ್ಲೇ ಸಿಎಂ ಹುದ್ದೆಗೆ ಏರಿ ನಿರಂತರ 3 ಬಾರಿ ದಿಲ್ಲಿ ಸಿಎಂ ಆದ ಅಸಾಧಾರಣ ಸ್ಟೋರಿ ಅರವಿಂದ ಕೇಜ್ರಿವಾಲ್ ಅವರ ಸ್ಟೋರಿ. 3 ಸಲ ರಾಜ್ಯದ ಸಿಎಂ ಆದರೂ ಕೂಡ ದಿಲ್ಲಿಯಲ್ಲಿ ಯಾವತ್ತಿಗೂ ಕೇಜ್ರಿವಾಲ್ ರನ್ನ ಯಾರು ಟಚ್ ಮಾಡಕಾಗಲ್ಲ. ಆಡಳಿತ ವಿರೋಧಿ ಅಲೆ ಅಂತ ಬರಬೇಕಾಗಿತ್ತಲ್ಲ, ಅದಿಲ್ವೇ ಇಲ್ಲ. ಅಷ್ಟು ಗಟ್ಟಿಯಾಗಿ ಬೇರೂರಿಕೊಂಡಿದ್ದಾರೆ ರಾಜಧಾನಿಯ ರಾಜಕೀಯ ಅಖಾಡದಲ್ಲಿ ಅರವಿಂದ ಕೇಜ್ರಿವಾಲ್. ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ರಾಷ್ಟ್ರಮಟ್ಟದಲ್ಲಿ ಈ ಎರಡನ್ನೂ ಚಾಲೆಂಜ್ ಮಾಡುವ ಯಾವ ಸಿದ್ಧಾಂತವೂ ಇಲ್ಲ ಅಂತ ಹೇಳಲಾಗಿದ್ದ ಸಂದರ್ಭದಲ್ಲೇ ಮೈ ಹೋ ಆಮ್ ಆದ್ಮಿ ಅಂತ ಮಫ್ಲರ್ ಹಾಕೊಂಡು ಕೆಮ್ಮುಕೊಂಡು ಅಂಕಲ್ ಸ್ವೆಟರ್ ಹಾಕೊಂಡು ಬೀದಿ ಬೀದಿಗಳಲ್ಲಿ ಮಲಗಿ ಧರಣಿ ಮಾಡಿ ದಿಲ್ಲಿ ಕ್ರಾಂತಿ ಮಾಡಿದವರು ಅರವಿಂದ ಕೇಜ್ರಿವಾಲ್. ಎಂಥ ಕೇಜ್ರಿವಾಲ್ ಬಗ್ಗೆ ಹೇಳದೆ ಭಾರತ ದರ್ಶನ ಸರಣಿ ಮುಂದಕ್ಕೆ ಹೋಗೋದಿಲ್ಲ. ಬನ್ನಿ ಹಾಗಾದರೆ ಶುರು ಮಾಡೋಣ. ಸ್ನೇಹಿತರೆ, ಕೇಜ್ರಿವಾಲ್ ಹುಟ್ಟಿದ್ದು 1968ರಲ್ಲಿ ಹರಿಯಾಣದ ಭಿವಾನಿಯಲ್ಲಿ. ಮಧ್ಯಮ ವರ್ಗದ ಕುಟುಂಬ, ಚೆನ್ನಾಗಿ ಓದಬೇಕು ಆಮೇಲೆ ಒಳ್ಳೆ ಜಾಬ್ ತಗೋಬೇಕು ಅಷ್ಟೇ ಇದ್ದಿದ್ದು ಮೈಂಡ್ನಲ್ಲಿ. ಅದರಂತೆ ಜೀನಿಯಸ್ ಆಗಿದ್ದ ಕೇಜ್ರಿವಾಲ್ IIT ಖರಗ್ಪುರ್ನಿಂದ ಎಂಜಿನಿಯರಿಂಗ್ ಮುಗಿಸಿ ಟಾಟಾ ಸ್ಟೀಲ್ಸ್ನಲ್ಲಿ ಉದ್ಯೋಗಿಯಾಗಿ ಕೆಲಸವನ್ನು ಆರಂಭ ಮಾಡಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಇದು ನನ್ನ ಏರಿಯಾ ಅಲ್ಲ ಅಂತ, ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಅಲ್ಲ ಅಂತ ಕೇಜ್ರಿವಾಲ್ಗೆ ಅರ್ಥ ಆಗಿತ್ತು. ಲಾಂಗ್ ಲೀವ್ ತಗೊಂಡ ಕೇಜ್ರಿವಾಲ್ ನಾನು ಸಿವಿಲ್ ಸರ್ವಿಸಸ್ಗೆ ಹೋಗ್ತೀನಿ, IAS ಬರಿತೀನಿ ಅಂತ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಪಾಸ್ ಕೂಡ ಮಾಡಿಕೊಂಡ್ರು, ಆದರೆ ಸೆಲೆಕ್ಷನ್ IRS ಆಯಿತು, ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಆಯಿತು. ಇನ್ನೊಂದ್ಸಲ ಟ್ರೈ ಮಾಡಿದ್ರು, ಆದರೆ ಆಗಲೂ ಪಾಸ್ ಆಯಿತು. ಆದರೆ ಮತ್ತೆ IRS ಅವರು ಮತ್ತೆ ಸೆಲೆಕ್ಟ್ ಆದರು ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ. ಇರಲಿ, ಇನ್ನೇನು ಮಾಡೋದು ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಆರಂಭ ಮಾಡಿದ್ರು. ತಮ್ಮ ಬ್ಯಾಚ್ಮೇಟ್ ಸುನೀತಾರನ್ನು ಮದುವೆ ಆದರು ಕೇಜ್ರಿವಾಲ್. ಫ್ಯಾಮಿಲಿ ಆಯಿತು, ಎಲ್ಲ ಚೆನ್ನಾಗಿತ್ತು, ಆದರೆ ಕೇಜ್ರಿವಾಲ್ಗೆ ಸಮಾಧಾನ ಇರಲಿಲ್ಲ. ಆಗಲೇ RSS ಬೆಂಬಲ ಹೊಂದಿದ್ದ ಪರಿವರ್ತನ್ ಅನ್ನುವಂಥ ಒಂದು ಸ್ವಯಂ ಸೇವಾ ಸಂಘಟನೆ, ಅದರೊಂದಿಗೆ ಸೇರಿಕೊಂಡು ಕೆಲಸ ಮಾಡೋಕೆ ಆರಂಭ ಮಾಡಿದ್ರು. ಸ್ವಲ್ಪ ಟೈಮ್ ಮಾಡಿದ್ರು, ಆಮೇಲೆ ಅಲ್ಲೂ ಕೂಡ ಸಮಾಧಾನ ಆಗಲಿಲ್ಲ. ಇನ್ನೂ ದೊಡ್ಡದೇನಾದರೂ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ರು ಕೇಜ್ರಿವಾಲ್. ಆಗಲೇ ಮನೀಶ್ ಸಿಸೋಡಿಯಾ, ಅಭಿನಂದನ್ ಸೇಖ್ರಿ ಇವರೆಲ್ಲರ ಜೊತೆ ಸೇರಿಕೊಂಡು ಪಬ್ಲಿಕ್ ಕಾಸ್ ರಿಸರ್ಚ್ ಫೌಂಡೇಶನ್ ಆರಂಭ ಮಾಡಿದರು. RSS ಬೆಂಬಲದ ಸಂಘಟನೆಯಿಂದ ದೂರ ಸರಿದು ಬಿಟ್ರು ಕೇಜ್ರಿವಾಲ್ ಆರಂಭದ ಕೆಲ ವರ್ಷಗಳಲ್ಲೇ. ವಕೀಲ ಪ್ರಶಾಂತ್ ಭೂಷಣ್ ಹಾಗೂ ಕಿರಣ್ ಬೇಡಿ ಕೂಡ ಕೇಜ್ರಿವಾಲ್ ಜೊತೆ ಕೈ ಜೋಡಿಸಿದ್ರು. ಇವರ ಸಮಾಜ ಪರ ತುಡಿತಕ್ಕೆ, ಮಾಹಿತಿ ಹಕ್ಕಿನ ಹೋರಾಟಕ್ಕೆ ಏಷ್ಯಾದ ನೊಬೆಲ್ ಅಂತಾನೇ ಕರೆಸಿಕೊಳ್ಳೋ ರಾಮನ್ ಮ್ಯಾಕ್ಸೆಸೆ ಪ್ರಶಸ್ತಿ ಕೂಡ 2006ರಲ್ಲಿ ಹುಡ್ಕೊಂಬಂತು. ಆದರೆ ಬರೀ ಮಾಹಿತಿ ಪಡ್ಕೊಂಡು ಏನು ಮಾಡೋದು, ಆ ಮಾಹಿತಿ ಬಳಸಿ ಭ್ರಷ್ಟರನ್ನು ಜೈಲಿಗೆ ಕಳಿಸೋಕೆ ಸಾಧ್ಯ ಆಗಬೇಕು ಅಂತ ಹೊಸ ಸಾಹಸಕ್ಕೆ ಕೈ ಹಾಕೋಕೆ ಕೇಜ್ರಿವಾಲ್ ರೆಡಿ ಆಗ್ತಾಯಿದ್ರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ದಿನವೂ ಕೂಡ ಪತ್ರಿಕೆಗಳ ಹೆಡ್ಲೈನ್ ಆಗ್ತಾಯಿದ್ವು ಭ್ರಷ್ಟಾಚಾರದ ವಿಚಾರಗಳು. UPA 1, UPA 2, ಸಾಕಷ್ಟು ಭ್ರಷ್ಟಾಚಾರದ ಆರೋಪದಿಂದ ಬಳಲಿ ಬೆಂಡಾಗ್ಬಿಟ್ಟಿತ್ತು UPA ಸರ್ಕಾರ. ಜನಕ್ಕೂ ವಿಪರೀತ ಸಿಟ್ಟಿತ್ತು, ಅದನ್ನು ಸರಿಯಾಗಿ ಬಳಸ್ಕೊಂಡ್ರು ಕೇಜ್ರಿವಾಲ್. ವಿವಿಧ ಸಂಘ ಸಂಸ್ಥೆಗಳ ಹೆಸರಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡ್ತಿದ್ದ ಹಲವಾರು ಸಂಘ ಸಂಸ್ಥೆಗಳನ್ನು ಒಂದೇ ವೇದಿಕೆಗೆ ಕರ್ಕೊಂಬಂದು ಭಾರೀ ಹೋರಾಟ ರೂಪಿಸಬೇಕು ಅನ್ನೋ ಪ್ರಯತ್ನಗಳು ಕೂಡ ನಡೀತಾ ಇದ್ವಲ್ಲ ಆ ಟೈಮ್ನಲ್ಲಿ. ಆಗಲೇ ಮನೀಶ್ ಸಿಸೋಡಿಯಾ, ಗೋಪಾಲ್ ರಾಯ್, ಸಂಜಯ್ ಸಿಂಗ್ರಂತಹ ಹಠವಂತ ಹೋರಾಟಗಾರರು ಒಂದಷ್ಟು ಜನ ಕೇಜ್ರಿವಾಲ್ ಜೊತೆ ಸೇರಿಕೊಂಡಾಗಿತ್ತು. ಒಂದು ಗಟ್ಟಿ ಗ್ರೂಪ್ ಸಿದ್ಧ ಆಗಿತ್ತು. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಇಶ್ಯೂ ಇಟ್ಕೊಂಡು ದೊಡ್ಡ ಹಂಗಾಮ, ದೊಡ್ಡ ಹೋರಾಟ ಮಾಡಬೇಕಲ್ಲ ಅಂತ ಚರ್ಚೆ ಶುರು ಮಾಡಿದರು. ಒಟ್ಟು 3 ಇಶ್ಯೂಸ್ ಫೈನಲ್ ಆದವು. ಆಗ ಚುನಾವಣಾ ಸುಧಾರಣೆ ವಿಚಾರ, ರೈಟ್ ಟು ರಿಕಾಲ್, ಆಯ್ಕೆ ಮಾಡಿ ಕಳಿಸಿದವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ವಾಪಸ್ ಕರೆಸ್ಕೊಳ್ಳೋ ರೀತಿ ರೈಟ್ ಟು ರಿಕಾಲ್ ಅತ್ತರಬೇಕು, ಮತ್ತು ಜನಲೋಕಪಾಲ್, ಈ 3 ಇಶ್ಯೂಸ್ ಅದರೊಂದು ಚೂಸ್ ಮಾಡೋದು ಅಂತಾಯಿತು. ಫೈನಲಿ ಕೇಜ್ರಿವಾಲ್ ಹಠ ಹಿಡಿದು ಜನಲೋಕಪಾಲ್ ಇಶ್ಯೂನೇ ತಗೊಂಡು ಹೋಗೋಣ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಮಾಡಲಾಗಿತ್ತು. ಡಿಮ್ಯಾಂಡ್ ಕೇಳೋದು ಹೆಚ್ಚಲ್ಲ, ಪ್ರಾಕ್ಟಿಕಲ್ ರಿಸಲ್ಟ್ ಪಡೆಯೋದು ಕೂಡ ನೋಡಬೇಕು. ಚುನಾವಣಾ ಸುಧಾರಣೆ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಮಾಡೋಕೆ ಸದ್ಯಕ್ಕೆ ಸಾಧ್ಯ ಆಗುತ್ತಾ, ಅಥವಾ ರೈಟ್ ಟು ರಿಕಾಲ್ ಅನ್ನುವಂಥದ್ದು ಇಷ್ಟು ದೊಡ್ಡ ಡೆಮೋಕ್ರಸಿಯಲ್ಲಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರೋ ದೇಶದಲ್ಲಿ ಅಷ್ಟು ಈಸಿನಾ, ಇದೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳು ಎದುರಾದವು. ಸೊ ಜನಲೋಕಪಾಲ್ ಬೆಟರ್, ಭ್ರಷ್ಟಾಚಾರದ ವಿರುದ್ಧ ಇಡೀ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ವಿವಿಧ ಹಗರಣಗಳ ಆರೋಪಗಳಿಂದಾಗಿ, 2G, ಕೋಲ್ಗೇಟ್ ಇತ್ಯಾದಿ ಆರೋಪಗಳಿಂದಾಗಿ. ಇದನ್ನು ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು ಅಂತ
ಜನಲೋಕಪಾಲ್ ವಿಚಾರ. ಜನಲೋಕಪಾಲ್ ತರಬೇಕು, ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡಬೇಕು, ಜನಲೋಕಪಾಲ್ ಬಂದರೆ ಭ್ರಷ್ಟಾಚಾರ ಮುಗದೇ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಒಂದು ಪ್ಲಾನ್ ರೆಡಿ ಆಯಿತು. ಫೇಸ್ ಯಾರು, ಹೋರಾಟದ ಫೇಸ್ ಯಾರು? ಕೇಜ್ರಿವಾಲ್ ಅಂದರೆ ನಾಲ್ಕು ಜನ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ. ಅವರಲ್ಲಿ ಸ್ವಯಂ ಸೇವಾ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಒಂದು ಸಣ್ಣ ಪುಟ್ಟ ಏರಿಯಾಗಳಿಗೆ ಬಿಟ್ಟರೆ ದಿಲ್ಲಿಗೂ ಕೂಡ ಬಿಡಿ, ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಪೂರ್ತಿಯಾಗಿ ಕೇಜ್ರಿವಾಲ್ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ದಿಲ್ಲಿಗಂತೂ ಗೊತ್ತೇ ಇರಲಿಲ್ಲ, ದೇಶಕ್ಕಂತೂ ಗೊತ್ತೇ ಇರಲಿಲ್ಲ ಕೇಜ್ರಿವಾಲ್ ಅಂದರೆ ಯಾರು ಅಂತೇಳಿ. ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರು, ಆಮ್ ಆದ್ಮಿನೇ ಆಗಿದ್ರು ಆ ಸಂದರ್ಭದಲ್ಲಿ. ಒಂದು ಮುಖ ಬೇಕಲ್ಲ, ಇಡೀ ಟೀಮ್ ಕೂಡ ಅಷ್ಟೇ, ಅವ್ರದ್ದು ಯಾರು ಕೂಡ ನೋನ್ ಫೇಸಸ್ ಇರಲಿಲ್ಲ. ಒಂದು ಫೇಸ್ ಬೇಕು ನಮ್ಮ ಆಂದೋಲನಕ್ಕೆ ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಒಟ್ಟು ಮೂರು ಹೆಸರು ಆ ಸಂದರ್ಭದಲ್ಲಿ ಚರ್ಚೆಗೆ ಬಂತು. ಯಾರ್ಯಾರ್ದು? ಮೊದಲು ರಾಷ್ಟ್ರಪತಿಯಾಗಿ ಅವಧಿ ಪೂರ್ಣಗೊಂಡಿದ್ದಂತಹ APJ ಅಬ್ದುಲ್ ಕಲಾಂ ಅವರ ಹೆಸರು. ಅಬ್ದುಲ್ ಕಲಾಂ ಅವರ ಬಳಿ ಹೋದರು. ಅಬ್ದುಲ್ ಕಲಾಂ ಅವರು ಇದೊಂದು ರೀತಿ ದೊಡ್ಡ ಹಂಗಾಮ ಸೃಷ್ಟಿ ಮಾಡೋದು, ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ದೊಡ್ಡ ಆಂದೋಲನ ಸೃಷ್ಟಿ ಮಾಡೋದು, ರಾಷ್ಟ್ರಪತಿಯಾಗಿ ಅವಧಿ ಮುಗಿಸಿರುವಂಥ ನನಗೆ ಸೂಟ್ ಆಗಲ್ಲ, ಅದು ಸರ್ಕಾರದ ವಿರುದ್ಧವೇ ಪ್ರಚೋದನೆ ಕೊಟ್ಟಂಗಾಗತ್ತೆ, ನಾನು ದೇಶದ ಮುಖ್ಯಸ್ಥನಾಗಿ ಇದ್ದು ಬಂದಂಥವನು, ಆಗಲ್ಲ ಅಂತ ಅವ್ರು ಹೇಳಿದ್ರು. ಬೇರೆ ರೀತಿ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಬ್ದುಲ್ ಕಲಾಂ ಹೇಳಿದ್ರು. ಓಕೆ, ಅಬ್ದುಲ್ ಕಲಾಂ ಅವ್ರು ಸಿಕ್ಕಿಲ್ಲ, ಫಸ್ಟ್ ಆಯ್ಕೆ ಅವ್ರದೇ ಆಗಿತ್ತು. ನೆಕ್ಸ್ಟ್ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಹತ್ರ ಹೋದರು. ಆರ್ಟ್ ಆಫ್ ಲಿವಿಂಗ್ ಹೆಸರಲ್ಲಿ ದೇಶ ಹಾಗೂ ಪ್ರಪಂಚದಾದ್ಯಂತ ಸಾಕಷ್ಟು ದೊಡ್ಡ ಪ್ರಮಾಣದ ಬೆಂಬಲಿಗ ವರ್ಗವನ್ನು ಹೊಂದಿದ್ದ ಹಾಗೂ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತನಾಡದೆ ಕೇವಲ ಬದುಕೋದು ಹೇಗೆ, ಭಾರತೀಯ ಸಂಸ್ಕೃತಿ ಹೇಗೆ ಅಂತ ಹೇಳಿಕೊಂಡು ಓಡಾಡ್ತಿದ್ದಂಥ ರವಿಶಂಕರ್ ಗುರುಜಿ ಅವ್ರನ್ನ ಮಾಡಿದ್ರೆ ಹೇಗೆ ಅಂತ ಅವ್ರ ಬಳಿ ಹೋದರು. ಆದರೆ ಸುದೀರ್ಘವಾದ ಹೋರಾಟ ಮಾಡೋಕ್ಕೆ, ಉಪವಾಸ ಮಾಡ್ಕೊಂಡು ಕೂರಕ್ಕೆ ರವಿಶಂಕರ್ ಗುರುಜಿ ಹತ್ರ ಟೈಮ್ ಇಲ್ಲ ಅಂತಾಯಿತು. ಬಳಿಕ ಅಣ್ಣಾ ಹಜಾರೆ ಅವರ ಹೆಸರಿಗೆ ಬಂದರು. ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹದ ಚಾಂಪಿಯನ್. ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಹಲವು ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿ 10 ದಿನ ಉಪವಾಸ ಮಾಡುವಂಥ ಅಬಿಲಿಟಿ ಇದೆ ಅಣ್ಣಗೆ. ಹೀಗಾಗಿ ಇವರು ಉಪವಾಸ ಸತ್ಯಾಗ್ರಹ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು. ಜೊತೆಗೆ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಹಲವು ಮಂತ್ರಿಗಳನ್ನು ಜೈಲಿಗೆ ಕಳಿಸೋ ಮಟ್ಟಿಗೆ ಉಪವಾಸ ಮಾಡಿದರು ಅಣ್ಣಾ ಹಜಾರೆ. ಮಹಾರಾಷ್ಟ್ರಕ್ಕೆ ಸೀಮಿತವಾಗಿದ್ದರು, ಗಾಂಧಿವಾದಿ ಬೇರೆ. ಜೊತೆಗೆ ಅಣ್ಣ ಈ ಟೀಮ್ ಹೇಳ್ದಂಗೆ ಕೇಳ್ತಾರೆ, ಓಕೆ ಮುಖ ಅವ್ರನ್ನ ಮಾಡಿ ಲಾಸ್ಟಿಗೆ ಅವರೆಲ್ಲ ಹೈಜಾಕ್ ಮಾಡಿದ್ರೆ ಕಷ್ಟ, ಆ ರೀತಿ ಯಾವುದೂ ಕೂಡ ಭಯ ಇರಲಿಲ್ಲ ಅಣ್ಣಾ ಹಜಾರೆ ಬಗ್ಗೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಪ್ರಮುಖ ಹೆಸರು ಹಾಗೂ ಮಾಜಿ ಕಾನೂನು ಮಂತ್ರಿ, ಹಿರಿಯ ವಕೀಲ ಶಾಂತಿಭೂಷಣ್ ಕೂಡ ಕೈಜೋಡಿಸಿದ್ರು ಈ ಒಂದು ಮೂಮೆಂಟ್ಗೆ. ಜೊತೆಗೆ ಸದಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಮೂಲಕ ಜನಸಾಮಾನ್ಯರಿಗಾಗಿ ಹೋರಾಟವನ್ನು ಮಾಡ್ತಿದ್ದಂತಹ ಶಾಂತಿಭೂಷಣ್ ಅವರ ಪುತ್ರರಾಗಿದ್ದ ಪ್ರಶಾಂತ್ ಭೂಷಣ್ ಕೂಡ ಕೈಜೋಡಿಸಿದ್ರು. ಕಿರಣ್ ಬೇಡಿ ಕೈಜೋಡಿಸಿದ್ರು. ನಿವೃತ್ತ ಜಡ್ಜ್ ಕರ್ನಾಟಕದ ಪೂರ್ವ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೂಡ ಕೈಜೋಡಿಸಿದ್ರು. ಇವರೆಲ್ಲ ಟೀಮ್ ಕೇಜ್ರಿವಾಲ್ ಅನ್ನು ಸೇರಿಕೊಂಡ್ರು. ಟೀಮ್ ಕೇಜ್ರಿವಾಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಟೀಮ್ ಅಣ್ಣಾವನ್ನು ಸೇರಿಕೊಂಡ್ರು. ಕೇಜ್ರಿವಾಲ್ ಕೂಡ ಟೀಮ್ ಅಣ್ಣಾದ ಭಾಗ ಆಗಿದ್ರು. ಅಣ್ಣಾ ಹಜಾರೆ ಮುಂದಿಟ್ಟುಕೊಂಡು ಇವರೆಲ್ಲ ಕೋರ್ ಗ್ರೂಪ್ ಮಾಡಿಕೊಂಡು ಹೋರಾಟವನ್ನು ಆರಂಭ ಮಾಡೋಕ್ಕೆ ಎಲ್ಲ ರೀತಿ ಪ್ಲಾನ್ ಮಾಡಿಕೊಂಡ್ರು. ಹೋರಾಟದ ರೂಪುರೇಷೆ ಫುಲ್ ತಯಾರಾಯಿತು. ಈಗ ಅಣ್ಣಾ ಹಜಾರೆ ಅವ್ರನ್ನ ಕರ್ಕೊಂಬರ್ಬೇಕಲ್ಲ. ಕಿರಣ್ ಬೇಡಿ ಹಾಗೂ ಕೇಜ್ರಿವಾಲ್ ಮಹಾರಾಷ್ಟ್ರದ ರಾಳೆಗಡ್ ಸಿದ್ದಿ ಗ್ರಾಮಕ್ಕೆ ಹೋದರು. ಈ ರೀತಿ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿ ಮಾಹಿತಿ ಹಕ್ಕು, ಜನಲೋಕಪಾಲ್ ಅಂತ ಹೋರಾಟ ಮಾಡ್ತಿದ್ದ ಅಣ್ಣಾ ಹಜಾರೆ, ಭ್ರಷ್ಟಾಚಾರ ವಿರೋಧಿ ಹೋರಾಟದ ಹಿನ್ನೆಲೆ ಹೊಂದಿದ್ದ ಅಣ್ಣಾ ಹಜಾರೆ, ಹಲವು ಮಂತ್ರಿಗಳನ್ನು ಜೈಲಿಗೆ ಕಳಿಸಿದ್ದ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದ ಅಣ್ಣಾ ಹಜಾರೆ, ಸೇನೆಯಲ್ಲಿ ಡ್ರೈವರ್ ಆಗಿ ಬಹಳ ಹಿಂದೆ ನಿವೃತ್ತಿ ಹೊಂದಿದ್ದಂತಹ ಅಣ್ಣಾ ಹಜಾರೆ, ಮದುವೆ ಫ್ಯಾಮಿಲಿ ಏನೂ ಇಲ್ಲದ ಫಕೀರ ಅಣ್ಣಾ ಹಜಾರೆ, ಕುಟುಂಬದವರಿಂದ ದೂರವಾಗಿ ಒಂದು ಸಣ್ಣ ಕೊಠಡಿಯಲ್ಲಿ 10x12 ಒಂದು ರೂಮ್ನಲ್ಲಿ ಜೀವನ ಮಾಡ್ತಿದ್ದ, ಒಂದೇ ಒಂದು ರೂಮ್ನಲ್ಲಿ ಜೀವನ ಮಾಡ್ತಿದ್ದ ಅಣ್ಣಾ ಹಜಾರೆ. ಈ ರೀತಿ ಅಣ್ಣಾ ಹತ್ರ ಸದ್ಗುಣಗಳ ಖಜಾನೆಯೇ ಕಂಡಿತ್ತು ಕೇಜ್ರಿವಾಲ್ ತಂಡಕ್ಕೆ. ಅಣ್ಣಾಗಿಂತ ಭಯಂಕರ ಶಸ್ತ್ರಾಸ್ತ್ರ, ಅಣ್ಣಾಗಿಂತ ಭಯಂಕರ ಆಯುಧ ಬೇರೆ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕನ್ಫರ್ಮ್ ಆಗಿತ್ತು ಕೇಜ್ರಿವಾಲ್ ಆ್ಯಂಡ್ ಟೀಮ್ಗೆ. ಅಣ್ಣಾ ಮನವೊಲಿಸಿ ಸೀದಾ ದಿಲ್ಲಿ ಕರ್ಕೊಂಬಂದರು. April 2, 2011 ಭಾರತ ಮುಂಬೈನಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿತ್ತು MS ಧೋನಿ ನಾಯಕತ್ವದಲ್ಲಿ. ಇನ್ನೇನು IPL ಕೂಡ ಶುರುವಾಗೋದಿತ್ತು. ಸಮ್ಮರ್ ವೆಕೇಷನ್ ಟೈಮ್, ಜನರ ಬಳಿ ಟೈಮ್ ಇತ್ತು. ಸೊ ಮುಂದಿನ ವೀಕೆಂಡೇ 5ನೇ ತಾರೀಕೆ ಜಂತರ್ ಮಂತರ್ನಲ್ಲಿ ಅಣ್ಣಾ ಮುಂದಿಟ್ಟುಕೊಂಡು ಹೋರಾಟವನ್ನು ಆರಂಭ ಮಾಡಲಾಯಿತು. ಜನಲೋಕಪಾಲ್ ಮಹಾ ಆಂದೋಲನ ಶುರುವಾಯಿತು. ಮಾಧ್ಯಮಗಳು ಕೂಡ ಇದನ್ನು ದಿನವಿಡೀ ಪ್ರಸಾರ ಮಾಡಿದ್ರು. ಜನರಿಗೆ ಹೆಚ್ಚು ಗೊತ್ತಿರಲಿಲ್ಲ ಆಗ ಟೀಮ್ ಕೇಜ್ರಿವಾಲ್ ಅಂದರೆ ಏನು, ಅಣ್ಣಾ ಅಂದರೆ ಏನು, ಅಣ್ಣಾ ಮಹಾರಾಷ್ಟ್ರ ಗೊತ್ತಿತ್ತು, ದೇಶ ಗೊತ್ತಿರಲಿಲ್ಲ. ಇವ್ರ ಹಿನ್ನೆಲೆ ಏನು, ಇವ್ರ ಉದ್ದೇಶ ಏನು, ಜನಲೋಕಪಾಲ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ದೇಶದ ಹೆಚ್ಚಿನ ಜನಕ್ಕೆ ಗೊತ್ತೇ ಇರಲಿಲ್ಲ. ಆದರೆ ಭ್ರಷ್ಟಾಚಾರದ ಬಗ್ಗೆ ಸಿಟ್ಟಿತ್ತು. ಇವರೇನೋ ಹೊಸದಾಗಿ ಏನೋ ಬದಲಾವಣೆ ಮಾಡ್ತಾ ಇದ್ದಾರೆ, ಏನೋ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂಥೇಳಿ ಜನಕ್ಕೆ ಅನಿಸೋಕ್ಕೆ ಶುರುವಾಗಿತ್ತು. ಅಣ್ಣಾರನ್ನು ಮಹಾತ್ಮ ಗಾಂಧಿಗೆ ಹೋಲಿಸಲಾಯಿತು. ದೇಶದ ಮೂಲೆ ಮೂಲೆಯಲ್ಲಿ ಆಂದೋಲನ ಶುರುವಾಗ್ಬಿಡ್ತು. ಜನ ಬೆಂಬಲ ಕೊಡೋಕ್ಕೆ ಶುರು ಮಾಡಿಬಿಟ್ರು. 4 ದಿನಗಳ ಬಳಿಕ ಸರ್ಕಾರ ಬಗ್ಗಬೇಕಾಯಿತು. ಸರ್ಕಾರ ನೆಗ್ಲೆಕ್ಟ್ ಮಾಡಿ ಹಾಕಿತ್ತು. ಊರ್ದು ಏನು 2 ದಿನ ಮಾಡ್ತಾರೆ, 2 ದಿನ ಅಲ್ಲ ಕೆಲವು ಗಂಟೆ ಮಾಡ್ತಾರೆ, ಮನೆ ಹೋಗ್ತಾರೆ ಅಂತ ಅಂದ್ಕೊಂಡಿತ್ತು ಸರ್ಕಾರ. ಆದರೆ ಈ ಹೋರಾಟ ಸೀರಿಯಸ್ ಆದ ಕಾರಣ
ಸರ್ಕಾರ ನಿಧಾನಕ್ಕೆ ಬಗ್ತು. ಓಕೆ, ಜನಲೋಕಪಾಲ್ ಕರಡನ್ನು ನಾವು ಮಾಡೋಣ ಅಂಥೇಳಿ ಒಂದು ಡ್ರಾಫ್ಟ್ ಕಮಿಟಿಯನ್ನು ಮಾಡಿದ್ರು. ಅದರಲ್ಲಿ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾಗರಿಕ ಸಮಾಜದ ಜನರನ್ನು ಕೂಡ ಸೇರಿಸಿಕೊಳ್ಳಲಾಯಿತು. ಸಿವಿಲ್ ಸೊಸೈಟಿಯಿಂದ 5 ಜನ, ಸರ್ಕಾರದಿಂದ 5 ಜನ ಮಂತ್ರಿಗಳು ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಟ್ಟಿಗೆ ಕೂತ್ಕೊಂಡು ಜನಲೋಕಪಾಲ್ನ ಕರಡನ್ನು ರೆಡಿ ಮಾಡೋಕ್ಕೆ ಮುಂದಾದರು. ಅಂದಿನ ಹಣಕಾಸು ಮಂತ್ರಿ ಪ್ರಣಬ್ ಮುಖರ್ಜಿಯವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರು, ಸರ್ಕಾರದ 5 ಮಂತ್ರಿಗಳು, ಅಣ್ಣಾ ಟೀಮ್ನ 5 ಜನ ಸದಸ್ಯರು ಇದರಲ್ಲಿ ಪಾಲ್ಗೊಂಡರು. ಅಣ್ಣಾ ಟೀಮ್ನಿಂದ ಅಣ್ಣಾ ಹಜಾರೆ, ಅರವಿಂದ್ ಕೇಜ್ರಿವಾಲ್, ಪ್ರಶಾಂತ್ ಭೂಷಣ್, ಕಿರಣ್ ಬೇಡಿ ಇವರೆಲ್ಲ ಇದ್ದರು. ಆದರೆ ಸರ್ಕಾರ ಸಿವಿಲ್ ಸೊಸೈಟಿಯ ಎಲ್ಲ ಬೇಡಿಕೆ ಈಡೇರಿಸೋಕೆ ರೆಡಿ ಇರಲಿಲ್ಲ. ಕೇಜ್ರಿ ಆ್ಯಂಡ್ ಟೀಮ್ಗೂ ಕೂಡ ಗೊತ್ತಿತ್ತು ಹಿಂಗಾಗುತ್ತೆ, ಸರ್ಕಾರ ನಾವೆಲ್ಲ ಹೇಳಿದ್ದು ಕೇಳಲ್ಲ ಅಷ್ಟು ಸುಲಭದಲ್ಲಿ ಅಂತ ಅವ್ರು ಗೊತ್ತಿತ್ತು. ತುಂಬ ಸುದೀರ್ಘ ಹೋರಾಟದ ಕಥೆ ಇದು ಅಂತ ಮುಂಚೆನೇ ಮೆಂಟಲಿ ಪ್ರಿಪೇರ್ ಆಗಿದ್ದರು ಅವರು. ಗೊತ್ತಿತ್ತು ಮಾತುಕತೆ ಫೇಲ್ ಆಗುತ್ತೆ ಅಂತ, ಫೇಲ್ ಆಗಲಿ ಅಂತಲೇ ಕಾಯ್ತಾ ಇದ್ರು. ಅದರಂತೆ ಮಾತುಕತೆ ವಿಫಲ ಆಯಿತು. ಹೀಗಾಗಿ ಆಗಸ್ಟ್ 15 ತಾರೀಕಿನಿಂದ ಸ್ವತಂತ್ರ ದಿನಾಚರಣೆಯ ದಿನವೇ, ಇನ್ನಿಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಇನ್ನು ಸಿಗಬೇಕಾಗಿದೆ ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ, ನಮ್ಮ ದೇಶದ ಆಳೋರೇ ನಮ್ಮನ್ನು ಭ್ರಷ್ಟಾಚಾರದ ಬಂದಿಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಕೊಂಡು ಆಗಸ್ಟ್ 15 ಮತ್ತೆ ಅಣ್ಣಾ ಹಜಾರೆ ಅವರ ಉಪವಾಸದ ಘೋಷಣೆಯಾಯಿತು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅವ್ರನ್ನ ಸರ್ಕಾರ ಬಂಧಿಸ್ತು. ಬಂಧಿಸಿ ಕರ್ಕೊಂಡು ಹೋದಾಗ ಸರ್ಕಾರ ಲೆಕ್ಕ ಹಾಕಿದ್ದು ಜಾಮೀನು ಕೇಳ್ತಾರೆ ಅಂತ. ಅಣ್ಣಾ ಹಜಾರೆ ಮತ್ತು ತಂಡ ಕೇಜ್ರಿವಾಲ್ ಅವರ ಉಪಾಯದ ಮೇರೆಗೆ ಜಾಮೀನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು. ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸ್ತು. ಬಂಧನ ಮಾಡಿ ಆಗಿದೆ, ಜಾಮೀನು ತಗೊಳ್ತಾ ಇಲ್ಲ, ಅನಿವಾರ್ಯವಾಗಿ ಜೈಲಿಗೆ ಹಾಕಬೇಕೀಗ. ಅಣ್ಣಾ ಹಜಾರೆ ಅವ್ರನ್ನ ತಿಹಾರ್ ಜೈಲಿಗೆ ಹಾಕಲಾಯಿತು. ಯಾವ ಭ್ರಷ್ಟಾಚಾರದ ಆರೋಪಿಗಳನ್ನು ಕಲ್ಮಾಡಿ, ರಾಜ, ಕನಿಮೋಳಿ ಇವರೆಲ್ಲರೂ ಕೂಡ ಭ್ರಷ್ಟಾಚಾರದ ಆರೋಪಿಗಳನ್ನು ಯಾವ ತಿಹಾರ್ ಜೈಲಿನಲ್ಲಿ ಇಟ್ಟಿದ್ರೋ ಅದೇ ಜೈಲಿಗೆ ಅಣ್ಣಾ ಹಜಾರೆ ಅವ್ರನ್ನ ಹಾಕಲಾಯಿತು. ಇದೇ ಬೇಕಾಗಿತ್ತು ಕೇಜ್ರಿವಾಲ್ ಆ್ಯಂಡ್ ಟೀಮ್ಗೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವ ವಯೋವೃದ್ಧ ಗಾಂಧಿವಾದಿಯನ್ನು ಜೈಲಿಗೆ ಹಾಕಿದ್ರು. ಅಂದು ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಇಂದಿರಾ ಗಾಂಧಿ ಸರ್ಕಾರ ಸಂಪೂರ್ಣ ಕ್ರಾಂತಿಗೆ ಮುಂದಾದಾಗ ಜೈಲಿಗೆ ಹಾಕಿತ್ತು ತಿಹಾರ್ಗೆ. ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕ್ಕೆ ಮುಂದಾದಾಗ ಅಣ್ಣಾ ಹಜಾರೆ ಅವ್ರನ್ನ ಜೈಲಿಗೆ ಹಾಕ್ತು. ಇದು ನಮ್ಮ ದೇಶದಲ್ಲಿ ಒಳ್ಳೆಯವರಿಗಿರುವಂಥ ಬೆಲೆ ಅನ್ನೋ ಮೆಸೇಜನ್ನು ಪಾಸ್ ಮಾಡುವಲ್ಲಿ ಕೇಜ್ರಿವಾಲ್ ಯಶಸ್ವಿಯಾದರು. ಶುರುವಾಯಿತು ಹಂಗಾಮ. ತಿಹಾರ್ ಜೈಲಿನ ಹೊರಗೆ ಬಂದು ಜನ ಹಂಗಾಮ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರ ಅಣ್ಣಾ ಹಜಾರೆ ಅವ್ರನ್ನ ಬಿಡುಗಡೆ ಮಾಡಬೇಕಾಯಿತು. ಅಲ್ಲಿ ತನಕ ತಿಹಾರ್ ಜೈಲಿನ ಹೊರಗಡೆ ದಿನವೂ ಹಗಲು ರಾತ್ರಿ ದೊಡ್ಡ ಜನ ಆಂದೋಲನ ಆಗೋಯಿತು. ಇದರ ಪರಿಣಾಮ ಅಣ್ಣಾ ಹಜಾರೆ ವಿಜಯದ ನಗೆ ಬೀರ್ತ ಜೈಲಿನಿಂದ ಹೊರಗೆ ಬಂದರು. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ, ಮತ್ತಷ್ಟು ಹೋರಾಟ ಮಾಡ್ತೀನಿ ಅಂತ ಘೋಷಣೆ ಕೂಗ್ತಾನೆ ಅಣ್ಣಾ ಹೊರಗೆ ಬಂದರು. ಇಲ್ಲಿ ಅಣ್ಣಾ ವಿಜಯದ ನಗು ಬೀರಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಕೇಜ್ರಿವಾಲ್ ಗೆಲುವಿನ ನಗೆ ಬೀರಿದ್ರು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸರ್ಕಾರದ ಮಿಸ್ಮ್ಯಾನೇಜ್ಮೆಂಟ್ ಎದ್ದು ಕಾಣಿಸ್ತಾ ಇತ್ತು. ಮಾಮೂಲಿ ಅನ್ನೋದು ಹೋರಾಟ ಮಾಡ್ತಿದ್ದಾರೆ ಪ್ರಚಾರ ಪ್ರಿಯರು, ಕೆಲ ಗಂಟೆಗಳಲ್ಲಿ ಮುಗಿಯತ್ತೆ, ಬಂಧನ ಬಳಿಕ ಬಂಧನ ಬಳಿಕ ಬಿಡುಗಡೆ, ಈ ರೀತಿ ಎಲ್ಲ ಆಗುತ್ತಲ್ಲ. ಪ್ರತಿಭಟನೆ ಮುಂದಾದರೂ ದಾರಿ ಮಧ್ಯೆ ಪೊಲೀಸರು ಹಿಡಿದ್ರು, ಕರ್ಕೊಂಡೋದ್ರು, ಮತ್ತೆ ಬಿಟ್ಟರು, ಆಮೇಲೆ ಮನೆ ಹೋಗಿ ಮಲ್ಕೋತಾರೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಆಗಿತ್ತು. ಆದರೆ ಕೇಜ್ರಿ ಆ್ಯಂಡ್ ಟೀಮ್ ಪ್ಲಾನೇ ಬೇರೆ ಇತ್ತು. ಇದರ ಪ್ಲಾನ್ ಮುಂದೆ ಕೇಂದ್ರ ಸರ್ಕಾರ, ದಿಲ್ಲಿಯಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ಶೀಲಾ ದೀಕ್ಷಿತ್ ಅವ್ರದ್ದು, ಕೇಂದ್ರದಲ್ಲೂ ಕೂಡ ಯು ಪಿ ಎ ಸರ್ಕಾರ ಇತ್ತು, ಬಗ್ಗಬೇಕಾಯಿತು. ದೇಶದ ಪಾರ್ಲಿಮೆಂಟ್ನಲ್ಲಿ ಕಡೆಗೆ ಒಪ್ಪಿಗೆಯನ್ನು ಕೊಡಬೇಕಾಯಿತು. ಸೆನ್ಸ್ ಆಫ್ ದಿ ಹೌಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಓಕೆ ಇವ್ರು ಕೇಳ್ತಿರೋ ಸರಿ ಇದೆ, ಇದನ್ನು ಸೆನ್ಸ್ ಆಫ್ ದಿ ಹೌಸ್ ಅಂತ ನಾವು ಪರಿಗಣಿಸ್ತೀವಿ ಅಂಥೇಳಿ ಯಾವ ಸಂಸತ್ ಸದಸ್ಯರುಗಳು, ಸಚಿವರುಗಳು, ಆಡಳಿತ ಮತ್ತು ವಿಪಕ್ಷ ಎಲ್ಲರೂ ಕೂಡ ಕಾಂಗ್ರೆಸ್ BJP ಎಲ್ಲ ಸೇರಿಕೊಂಡು ಲೇವಡಿ ಮಾಡ್ತಾಯಿದ್ರು. ಇದೇ ಕೇಜ್ರಿವಾಲ್ ಆ್ಯಂಡ್ ಟೀಮ್ಗೆ ಲೇವಡಿ ಮಾಡ್ತಾಯಿದ್ರು. ಲಾಲು ಪ್ರಸಾದ್ ಯಾದವ್ ಅಂತೂ ಕೇಜ್ರಿವಾಲ್ ಕ್ಯಾಜಿ ಕೇಜ್ರಿವಾಲ್ ಯಾರದು ಕೇಜ್ರಿವಾಲ್ ಅವರೇನು ನಮಗೆ ಹೇಳೋದು, ನಮಗೆ ಪಾಠ ಮಾಡ್ತಾರೆ ಅವರು, ಯಾರ್ರಿ ಇವರು ಅಂತೇಳಿ ಸಂಸತ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಮಾತಾಡಿದರು. ಆದರೆ ಕೇಜ್ರಿವಾಲ್, ಯಾಕಂದರೆ ಕೇಜ್ರಿವಾಲ್ ಬೈಕೊಂಡು ತಿರುಗಾಡ್ತಿದ್ರಲ್ಲ ಬೀದಿ ಬೀದಿಲಿ, ಕೇಜ್ರಿವಾಲ್ ಲಾಲು ಭ್ರಷ್ಟ, ಮುಲಾಯಂ ಭ್ರಷ್ಟ, ಗಡ್ಕರಿ ಭ್ರಷ್ಟ, ವಾದ್ರಾ ರಾಬರ್ಟ್ ವಾದ್ರಾ ಭ್ರಷ್ಟ, ಕಾಂಗ್ರೆಸ್ BJP ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲರೂ ಭ್ರಷ್ಟು ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಎಲ್ಲರೂ ಫುಲ್ ಹುಡ್ಕೊಂಡ್ಬಿಟ್ಟಿದ್ರು. ಎಲ್ಲ ಪಕ್ಷಗಳ ಎಲ್ಲ ನಾಯಕರುಗಳು ಕೂಡ ಒಂದು ರೀತಿ ಕಿರಿಕಿರಿ ಆಗಿಬಿಟ್ಟಿತ್ತು ಕೇಜ್ರಿವಾಲ್ ಅಂದರೆ, ಅದನ್ನು ಓಪನ್ ಆಗಿ ತೋರಿಸ್ಕೊತಾ ಇದ್ರು. ಅಂಥವರೇ ದೇಶದ ಜನತೆಯ ಒಕ್ಕೊರಲಿನ ಕೂಗಿಗೆ ಮಣಿಬೇಕಾಯಿತು. ಆ ಪರಿ ಹೋರಾಟವನ್ನು ಆಂದೋಲನ ರೂಪಿಸುವಲ್ಲಿ ಅಣ್ಣಾ ಹಜಾರೆ ಮುಂದಿಟ್ಕೊಂಡು ಕೇಜ್ರಿವಾಲ್ ಯಶಸ್ವಿಯಾಗಿದ್ದರು. ಅದರ ಪರಿಣಾಮ ಸಂಸತ್ನಲ್ಲಿ ನಮಗೆ ಒಪ್ಪಿಗೆ ಇದೆ, ಲೋಕಪಾಲ್ ತರಬೇಕು ಅಂತ ಹೇಳಿ ಸಂಸತ್ ಒಪ್ಪಿಗೆಯನ್ನು ಕೊಡ್ತು, ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಕೊಡ್ತು. ಸ್ಥಾಯಿ ಸಮಿತಿಗೆ ಬಳಿಕ ಸ್ಟ್ಯಾಂಡಿಂಗ್ ಕಮಿಟಿಗೆ ಶಿಫಾರಸನ್ನು ಮಾಡಲಾಯಿತು. ಅಲ್ಲಿಗೆ ಅಣ್ಣಾ ಹೋರಾಟ ಕೂಡ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡ್ರು. ಜನಲೋಕಪಾಲ್ನ ಭರವಸೆ ಏನೋ ಸಿಕ್ಕಿತ್ತು, ಆದರೆ ಇನ್ನೂ ಜಾರಿಗೆ ಬಂದಿರಲಿಲ್ಲ. ಸರ್ಕಾರ ಧೋಖಾ ಮಾಡ್ತಾ ಇದೆ ಅಂಥೇಳಿ ಮತ್ತೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಹೋರಾಟಗಳನ್ನು ಮಾಡಿದ್ರು ಕೇಜ್ರಿವಾಲ್.
ನಿಧಾನಕ್ಕೆ ಅಣ್ಣಾ ಟೀಮ್ ಮತ್ತು ಕೇಜ್ರಿವಾಲ್ ಟೀಮ್ ಅಂತ ಎರಡು ಟೀಮ್ ಆಗಲಿಕ್ಕೆ ಶುರುವಾಗಿತ್ತು. ಅಲ್ಲಿ ಅಣ್ಣಾ ಟೀಮೇ ಬೇರೆ ಆಗ್ಲಿಕ್ಕೆ ಶುರುವಾಗಿತ್ತು, ಕೇಜ್ರಿವಾಲ್ ಟೀಮೇ ಬೇರೆ ಆಗ್ಲಿಕ್ಕೆ ಶುರುವಾಗಿತ್ತು, ಟೀಮ್ ಅಣ್ಣಾ ಬ್ರೇಕ್ ಆಗ್ಲಿಕ್ಕೆ ಶುರುವಾಗಿತ್ತು. ಯಾಕೆ ಅಂದರೆ ಈಗ ಕೇಜ್ರಿವಾಲ್ ಯಾವ ಪಾಲಿಟಿಕ್ಸ್ ವಿರುದ್ಧ ಹೋರಾಡ್ತಿದ್ರು, ಯಾವ ರಾಜಕಾರಣಿಗಳ ವಿರುದ್ಧ ಹೋರಾಡ್ತಿದ್ರು, ನಾನು ಅಲ್ಲಿ ಇಳಿದೇ ಇವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳೋಕ್ಕೆ ಶುರು ಮಾಡಿದರು. ರಾಜಕಾರಣ ಕೆಸರು ಕೆಸರು ಅಂತ ಎಲ್ಲ ಹೇಳ್ತಾರೆ, ನಾವು ಆ ಕೆಸರಿಗೆ ಇಳಿದೇ ಆ ಕೆಸರನ್ನು ಸ್ವಚ್ಛ ಮಾಡಬೇಕು, ಇಲ್ಲದೆ ಹೋದರೆ ನಾವು ಉಪವಾಸ ಮಾಡ್ತಾ ಜಂತರ ಮಂತ್ರದಲ್ಲಿ ಕೂತ್ರೆ ಸತ್ರೆ ಸಾಯಲಿ ಇವರು ಅಂತ ಬಿಡ್ತಾರೆ, ನಾಲ್ಕು ಜನ ಸತ್ರೆ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪ್ರಾಣ ಕಳ್ಕೋಬೇಕು ಅಷ್ಟೇ, ಬದಲಾವಣೆ ಆಗಲ್ಲ. ಸೊ ರಾಜಕಾರಣಕ್ಕೆ ಇಳಿದೇ ನಾವು ತೋರಿಸ್ತೀವಿ. ನಮಗೆ ಚಾಲೆಂಜ್ ಮಾಡ್ತಾ ಇದ್ರಲ್ಲ ಇವರು ಎಲ್ಲರೂ ಕೂಡ ರಾಜಕಾರಣಿಗಳು, ಆಲ್ರೆಡಿ ಪಾಲಿಟಿಕ್ಸ್ ಮಾಡೋರು, ನಿಮಗೆ ಲೋಕಪಾಲ ಬೇಕಾ, ಕಾನೂನು ಮಾಡಬೇಕಾ, ಬೀದಿಲಿ ಹೋರಾಟ ಮಾಡಿದ್ರೆ ಆಗಲ್ಲ, ಚುನಾವಣೆಗೆ ತೋರಿಸಿ ಅಂತೇಳಿ ಚಾಲೆಂಜ್ ಮಾಡ್ತಿದ್ರಲ್ಲ, ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳೋಕೆ ಶುರು ಮಾಡಿದರು ಕೇಜ್ರಿವಾಲ್. ಆದರೆ ಟೀಮ್ ಅಣ್ಣಾ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಅಣ್ಣಾ ಹಜಾರೆಗೆ, ಕಿರಣ್ ಬೇಡಿ, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಇವರೆಲ್ಲ ರಾಜಕಾರಣ ಆದರೆ ನಾವಿರೋದಿಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ಟೀಮ್ ಅಣ್ಣಾ ಸ್ಪ್ಲಿಟ್ ಆಗಿ ಟೀಮ್ ಕೇಜ್ರಿವಾಲ್ ಉದಯ ಆಯಿತು. ಕಾಂಗ್ರೆಸ್ ಬಿಜೆಪಿಯಿಂದ ಸಮಾನ ಅಂತರವನ್ನು ಕಾಯ್ದುಕೊಂಡ್ರು ಇವರು. ಆರಂಭದಲ್ಲಿ ಸ್ವಲ್ಪ ಆರೋಪ ಮಾಡಲಾಗ್ತಾ ಇತ್ತು, ಸ್ವಲ್ಪ ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಇವರು. ಸಂಘದವರೆಲ್ಲ RSS-ನವರೆಲ್ಲ ಇವರು ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ, ಜನರನ್ನು ತಲುಪಿಸೋ ನಿಟ್ಟಿನಲ್ಲಿ, ಹೋರಾಟಕ್ಕೆ ಜನರನ್ನು ಸೇರಿಸೋ ನಿಟ್ಟಿನಲ್ಲಿ ಅಂತ ಆರೋಪಗಳನ್ನ ಮಾಡಲಾಗ್ತಾ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾನ ಅಂತರವನ್ನು ಕಾಯ್ದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಕಾಂಗ್ರೆಸ್ನ ಗರ್ಭಗುಡಿಗೆ ಪೆಟ್ಟು ಕೊಟ್ಟರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಪತಿ ರಾಬರ್ಟ್ ವಾದ್ರಾ ವಿರುದ್ಧನೇ ನೇರವಾಗಿ ಆರೋಪವನ್ನು ಮಾಡಿದ್ರು. ಸೋನಿಯಾ ಗಾಂಧಿ ಅಳಿಯನ ವಿರುದ್ಧವೇ ನೇರ ಆರೋಪವನ್ನು ಮಾಡಿದ್ರು, ಭ್ರಷ್ಟಾಚಾರದ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್. ಈಗ ಬಿಜೆಪಿಗೆ ಹೇಳಿಲ್ಲ, ಕಾಂಗ್ರೆಸ್ಗೆ ಆರೋಪ ಮಾಡಿ ಬಿಜೆಪಿನ ಬಿಟ್ಟರೆ ಆಗಲ್ಲಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ನಿತಿನ್ ಗಡ್ಕರಿ ಅವರ ಮೇಲೂ ಕೂಡ ಗಂಭೀರ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ದಾಖಲೆಗಳನ್ನು ತೋರಿಸಿದ್ರು. ಬಿಜೆಪಿನೂ ಭ್ರಷ್ಟ, ಕಾಂಗ್ರೆಸ್ ಕೂಡ ಭ್ರಷ್ಟ, SP ಸಮಾಜವಾದಿ ಪಾರ್ಟಿ ಭ್ರಷ್ಟ, ಲಾಲೂ ಪ್ರಸಾದ್ ಯಾದವ್ ಅವರ ಪಾರ್ಟಿ ಕೂಡ ಭ್ರಷ್ಟ, ದೇಶದ ಎಲ್ಲರೂ ಭ್ರಷ್ಟರು, ನಾನೊಬ್ಬರೇ ಸರಿ ಇರೋದು ಅಂಥೇಳಿ ಆರೋಪಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಅರವಿಂದ ಕೇಜ್ರಿವಾಲ್. ಇಡೀ ವ್ಯವಸ್ಥೆಯನ್ನೇ ಬದಲಿಸುವ ಘೋಷಣೆ ಮಾಡಿದ್ರು. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ, ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಜನ್ಮದಿನ ಅದು. ಆ ದಿನದಂದು ಪಕ್ಷದ ಘೋಷಣೆಯನ್ನು ಮಾಡಿದ್ರು ಅರವಿಂದ ಕೇಜ್ರಿವಾಲ್. ಆದರೆ ಪಕ್ಷದ ಹೆಸರನ್ನು ಘೋಷಿಸಿರಲಿಲ್ಲ, ರಾಜಕೀಯಕ್ಕೆ ನಾವು ಬರ್ತೀವಿ, ಪಾರ್ಟಿ ಕಟ್ತೀವಿ ಅಂತ ಘೋಷಣೆಯನ್ನು ಮಾಡಿದರು. ನಂತರ ನವೆಂಬರ್ 24ನೇ ತಾರೀಕು ಸಾಕಷ್ಟು ಅಭಿಪ್ರಾಯವನ್ನು ಪಡೆದು, ಬೇರೆ ಬೇರೆ ಜನರ ಅಭಿಪ್ರಾಯವನ್ನು ಪಡೆದು, ಸಾಕಷ್ಟು ಚರ್ಚೆ ಎಲ್ಲ ಮಾಡಿ ಒಂದು ಸಿಂಪಲ್ ಹೆಸರನ್ನು ಘೋಷಿಸಿದರು. ಆಪ್ ಅಂತ, AAP, ಆಮ್ ಆದ್ಮಿ ಪಾರ್ಟಿ ಅಂತ ನಮ್ಮ ಪಕ್ಷದ ಹೆಸರು, ಇದು ಆಮ್ ಆದ್ಮಿ ಜನಸಾಮಾನ್ಯರ ಪಕ್ಷ ಅಂತ ಹೇಳಿದರು. ಕಸ ಗುಡಿಸೋ ಹಿಡಿ ಬರುತ್ತಲ್ಲ, ಬ್ರೂಮ್, ಜಾಡು, ಅದನ್ನು ಪಕ್ಷದ ಸಿಂಬಲ್ ಮಾಡಿದ್ರು, ಯಾರು ಯೋಚನೆ ಮಾಡಿರಲಿಲ್ಲ. ಒಂದು ಕಸ ಗುಡಿಸೋ ಹಿಡಿ ಒಂದು ದೊಡ್ಡ ರಾಜಕೀಯ ಪಕ್ಷದ ಲೋಗೋ ಆಗುತ್ತೆ, ಪಾರ್ಟಿಯ ಚುನಾವಣಾ ಚಿಹ್ನೆ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ, ಅದನ್ನು ಮಾಡಿದ್ರು. ಎಲ್ಲ ಕಡೆಯಿಂದ ಚುಚ್ಚುರು ತಗೊಂಡ್ರು ಇನ್ಸ್ಪಿರೇಷನ್ನ, ಕಾಂಗ್ರೆಸ್ನಿಂದ ನೆಹರು ಟೋಪಿ ತಗೊಂಡ್ರು, ಆದಮೇಲೆ ಮೈಹೂ ಆಮ್ ಆದ್ಮಿ ಅಂತ ಹಾಕಿಸ್ಕೊಂಡ್ರು. ಆಟೋ ಹಿಂದೆ ಕೂಡ ಸ್ಲೋಗನ್ ಬಂತು, ಭಾರತ್ ಮಾತಾ ಕಿ ಜೈ ಅಂದರೆ BJP-ಯವರ ಅದು ಪೇಟೆಂಟೆಡ್, BJP-ಯವ್ರದ್ದು ಮಾತ್ರ, ಅವ್ರು ಮಾತ್ರ ಹೇಳೋದನ್ನ ರೀತಿ ಇತ್ತಲ್ಲ, ಅದನ್ನು ಇವರು ತಮ್ಮದಾಗಿಸ್ಕೊಂಡ್ರು. ನೆಹರು ಟೋಪಿ ತಗೊಂಡ್ರು, BJP-ಯಿಂದ ಭಾರತ್ ಮಾತಾ ಕಿ ಜೈ ತಗೊಂಡ್ರು, ಕಸ ಗುಡಿಸೋ ಹಿಡಿನ ಸಿಂಬಲ್ ಮಾಡಿಕೊಂಡ್ರು, ಮೈ ಹೋ ಆಮ್ ಆದ್ಮಿ ಅಂತ ಟೊಪ್ಪಿ ಮೇಲೆ ಬರೆಸ್ಕೊಂಡ್ರು, ಆಮ್ ಆದ್ಮಿ ಪಾರ್ಟಿ ಅಂತ ಹೇಳಿಕೊಂಡು ಅಖಾಡಕ್ಕೆ ಇಳಿದು ಬಿಟ್ರು. BJP-ಗೂ ಬೈತಾ ಇದ್ರು, ಕಾಂಗ್ರೆಸ್ಗೂ ಬೈತಾ ಇದ್ರು. ಓಕೆ, ಇವರು ಎರಡು ಕಡೆ ಇಲ್ಲ ಅಂತ ಆಯಿತು. ಇನ್ನೊಂದು ಆರೋಪ ಇದೆಯಲ್ಲ ರಾಜಕಾರಣದಲ್ಲಿ, ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಈ ಉದ್ಯಮಪತಿಗಳಿರ್ತಾರಲ್ಲ, ಅಂಬಾನಿ, ಅದಾನಿ, ಇವರು ಚಮಚಾಗಳು, ಇವರು ಹೇಳ್ದಂಗೆ ಇವ್ರು ಕೇಳ್ತಾರೆ, ಆ ಕಂಪ್ನಿಗಳು ಹೇಳ್ದಂಗೆ ಸರ್ಕಾರ ನಡೆಸ್ತಾರೆ ಅನ್ನುವಂಥ ಆರೋಪಗಳಿದೆಯಲ್ಲ, ಅದನ್ನು ಕೂಡ ಹೋಗಿಸ್ಬೇಕಲ್ಲ, ಏನು ಮಾಡೋದು. ನೇರವಾಗಿ ಅಂಬಾನಿ ಮೇಲೆ ಆರೋಪವನ್ನು ಮಾಡಿದ್ರು. ಮುಕೇಶ್ ಅಂಬಾನಿ, ಅನಿಲ್ ಅಂಬಾನಿ, ಇವರು ಕೂಡ ಭ್ರಷ್ಟರು, ಇವರು ಸರ್ಕಾರವನ್ನು ಬೇಕಾದಂಗೆ ಕುಣಿಸ್ತಾರೆ, ಇವರು ಕೂಡ ಭ್ರಷ್ಟಾಚಾರದಲ್ಲಿ ಪಾಲಿದೆ, ದೇಶದ ಎಲ್ಲ ರಾಜಕಾರಣಿಗಳನ್ನು ಭ್ರಷ್ಟ ಮಾಡೋದ್ರಲ್ಲಿ ಇವ್ರದ್ದು ಕೂಡ ಪಾಲಿದೆ ಅಂಥೇಳಿ ಕಾರ್ಪೊರೇಟ್ ಕಂಪನಿಗಳ ಮೇಲೂ ಕೂಡ ಆರೋಪವನ್ನು ಮಾಡಿದ್ರು. BJP, ಕಾಂಗ್ರೆಸ್, ಅಂಬಾನಿ, ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲರ ವಿರೋಧವನ್ನು ಕಟ್ಕೊಂಡ್ರು. ಯಾವ ರೀತಿ ಬಿಂಬಿಸಿದ್ರು ಅಂದರೆ, ಇಡೀ ವ್ಯವಸ್ಥೆನೇ ಭ್ರಷ್ಟ, ಈ ದೇಶದಲ್ಲಿ ಎಲ್ಲರೂ ಭ್ರಷ್ಟರಿದ್ದಾರೆ ವ್ಯವಸ್ಥೆಯಲ್ಲಿ, ನಾನೊಬ್ಬನೇ ಸರಿ ಇರೋದು ನೋಡಿ, ಎಲ್ಲರೂ ನನ್ನ ವಿರುದ್ಧ ಇದ್ದಾರೆ ನೋಡಿ ಅಂಥೇಳಿ ಬಿಂಬಿಸಿಕೊಳ್ಳುವಲ್ಲಿ ಕೇಜ್ರಿವಾಲ್ ಯಶಸ್ವಿ ಆದರು. ಯಾರೊಂದಿಗೂ ಮೈತ್ರಿ ಮಾಡಲ್ಲ ಅಂಥೇಳಿ ತಮ್ಮ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳಿದರು ಕೇಜ್ರಿವಾಲ್. ನಂತರ ಚುನಾವಣೆ ನಡೀತು ದಿಲ್ಲಿಯಲ್ಲಿ, ಯಾರು ಅಂದ್ಕೊಂಡಿರಲಿಲ್ಲ ಕೇಜ್ರಿವಾಲ್ ಒಂದು ಸೀಟಾದರೂ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. 70ರಲ್ಲಿ 28 ಸೀಟ್ಗಳನ್ನು ಗೆದ್ದರು.
36 ಬೇಕಿತ್ತು 28 ಗೆದ್ರು ಎಷ್ಟು ಕಮ್ಮಿ ಆಯಿತು 8 ಸ್ಥಾನ ಕಮ್ಮಿ ಆಯಿತು ಕೇಜ್ರಿವಾಲ್ಗೆ ಸರ್ಕಾರ ಮಾಡೋಕೆ ಏನು ಮಾಡೋದಿಗ ಅತಿ ದೊಡ್ಡ ಪಕ್ಷ ಆಮ್ ಆದ್ಮಿ ಪಾರ್ಟಿನೇ ಪೂರ್ಣ ಬಹುಮತ ಬಂದಿಲ್ಲ ಕಾಂಗ್ರೆಸ್ ಭಾಷೆ ಬೆಂಬಲ ಕೊಡ್ತೀವಿ ಅಂತ ಬಂತು ಯಾವ ಕಾಂಗ್ರೆಸ್ ವಿರುದ್ಧ ದಿನಬೆಳಗಾದ್ರೆ ಆರೋಪವನ್ನು ಮಾಡಿ ಬಡದಾಡ್ಕೊಂಡಿದ್ರು ಸೋತು ಹೋದ ಕಾಂಗ್ರೆಸ್ ಯೋಚನೆ ಮಾಡ್ತು ಜನ ಸ್ವಲ್ಪ ಈ ಕಡೆ ಇದ್ದಾರೆ ಈಗ ಇಷ್ಟೊಂದು ಸೀಟ್ ಬಂದಿದೆ ಹೊಸ ಪಕ್ಷಕ್ಕೆ 9 ತಿಂಗಳು ಪಕ್ಷ ಕಟ್ಟಿ 9 ತಿಂಗಳಲ್ಲಿ 28 ಸೀಟ್ ಬಂದಿದೆ 70 ರಲ್ಲಿ ಅಂತ ಹೇಳಿದ್ರೆ ಜನರ ಬೆಂಬಲ ಈ ಕಡೆ ಇದೆ ನಾವು ಇಲ್ಲೇ ಸೇರಿದ್ರೆ ಬೆಟರ್ ಅಂತ ಹೇಳಿ ಕಾಂಗ್ರೆಸ್ ಬಾಹ್ಯ ಬೆಂಬಲಕ್ಕೆ ಮುಂದಾಯಿತು ಮಕ್ಕಳ ಮೇಲೆ ಪ್ರಮಾಣ ಮಾಡಿದ ಕೇಜ್ರಿವಾಲ್ ಜನ ಹೇಳ್ತಿದ್ದಾರೆ ಸರ್ವೆ ಮಾಡಿದ್ವಿ ನಾವು ಜನ ಸರ್ಕಾರ ಮಾಡಿ ಬಾಹ್ಯ ಬೆಂಬಲ ತಗೊಂಡು ಅಂತ ಹೇಳ್ತಿದ್ದಾರೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡದಾಗಿ ಜನ ಸೇರಿಸಿ ಇನ್ಕಿಲಾಬ್ ಅಂತ ಹೇಳಿ ಇನ್ಕಿಲಾ ಜಿಂದಾಬಾದ್ ಅನ್ನೋದು ಧಿಕ್ಕಾರದ ಕೂಗು ಅದು ಹೋರಾಟದ ಕೂಗು ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ಪ್ರಮಾಣವಚನ ಸ್ವೀಕರಿಸಿದ ಏಕೈಕ ಮುಖ್ಯಮಂತ್ರಿ ಅನ್ಸುತ್ತೆ ಅರವಿಂದ ಕೇಜ್ರಿವಾಲ್ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಅದೇ ಸಂದರ್ಭದಲ್ಲಿ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಬಂದ ತಕ್ಷಣ ಎಲ್ಲ ಮಾಡಬೇಕಾಗುತ್ತಾ ಇಲ್ಲ ನಿಮ್ಮ ಜವಾಬ್ದಾರಿ ಕೂಡ ಇದೆ ಲಂಚ ಕೊಡಬೇಡಿ ಲಂಚ ಕೇಳಿದ್ರೆ ಸ್ಟಿಂಗ್ ಆಪರೇಷನ್ ಮಾಡಿ ಉಳಿದಿದ್ದು ನಾನು ನೋಡ್ಕೋತೀನಿ ಸಿ ಎಂ ನಿಮ್ಮ ಸಿ ಎಂ ನಾನು ಇದ್ದೀನಿ ನಾನು ನೋಡ್ಕೋತೀನಿ ಇಡೀ ದಿಲ್ಲಿಯ ಅಷ್ಟು ಜನರೇ ಇನ್ಸ್ಪೆಕ್ಟರ್ ಇದ್ದ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಲಂಚ ಕೇಳಿದ್ರೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಸ್ಟಿಂಗ್ ಮಾಡಿ ಹಿಡಿದಾಕದೇ ಅಂತ ನಾವು ಹೇಳ್ತೀವಿ ನಿಮಗೆ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಭ್ರಷ್ಟಾಚಾರದ ವಿರುದ್ಧ ಸ್ಟಿಂಗ್ ಮಾಡುವಂಥ ಇನ್ಸ್ಪೆಕ್ಟರ್ ಅಂತ ಘೋಷಣೆ ಮಾಡಿಬಿಟ್ರು ಅರವಿಂದ ಕೇಜ್ರಿವಾಲ್ ಜನರನ್ನೇ ಎತ್ತಿ ಕಟ್ಟಿದ್ರು ಅಧಿಕಾರಿಗಳ ವಿರುದ್ಧ ಲಂಚ ಕೇಳಿದ್ರೆ ಸ್ಟಿಂಗ್ ಮಾಡಿ ನಮಗೆ ಕೊಡಿ ನಾವು ಮುಂದೆ ನೋಡ್ಕೋತೀವಿ ಅಂಥೇಳಿ ಈ ರೀತಿ ಅಬ್ಬರದೊಂದಿಗೆ ಅರವಿಂದ ಕೇಜ್ರಿವಾಲ್ ಮುಖ್ಯಮಂತ್ರಿನೇ ಆಗಿಬಿಟ್ಟಿದ್ರು ಇದ್ದಕ್ಕಿದ್ದ ಹಾಗೆ 8-9 ತಿಂಗಳಲ್ಲಿ ಪಕ್ಷ ಕಟ್ಟಿ ಯಾರಂತಲೇ ಗೊತ್ತಿರಲಿಲ್ಲ ಬರೀ ಮುಖ್ಯಮಂತ್ರಿ ಬಿಡಿ ರಾಹುಲ್ ಗಾಂಧಿಯನ್ನು ಹಿಂದಿಕ್ಕಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಸರ್ವೆ ಮಾಡಿದಾಗ ರಾಹುಲ್ ಗಾಂಧಿಯನ್ನು ಹಿಂದಿಕ್ಕಿ ಮೋದಿ ನಂತರ ಎರಡನೇ ಸ್ಥಾನಕ್ಕೆ ಕೇಜ್ರಿವಾಲ್ ಬಂದುಬಿಟ್ಟಿದ್ರು ಆ ಸಂದರ್ಭದಲ್ಲಿ ಆ ಪರಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕೇಜ್ರಿವಾಲ್ ಹವಾ ಜೋರಾಗಿತ್ತು ಅದೇ ಸಂದರ್ಭದಲ್ಲಿ 2014ರ ಲೋಕಸಭಾ ಚುನಾವಣೆ ಕೂಡ ಹತ್ರ ಬಂದುಬಿಟ್ಟಿತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆಗೆ ರೇಸ್ನಲ್ಲಿದ್ದರು ಅದ್ದೂರಿಯಾಗಿ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾಯಿದ್ರು ಚಾಲೆಂಜ್ ಮಾಡೋರು ಯಾರು ಇಲ್ಲ ಅನ್ನೋಂಥ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಹವಾ ಇತ್ತು ದೇಶದ ಪ್ರಮುಖ ನಗರಗಳಲ್ಲೂ ಕೂಡ ಒಂದಷ್ಟು ಜನ ಕೇಜ್ರಿವಾಲ್ ಈ ಥರ ಒಬ್ಬರು ಇದ್ದಾರೆ ಒಳ್ಳೆ ಪಾಸಿಬಿಲಿಟಿ ಇದೆ ಫ್ಯೂಚರಲ್ಲಿ ಇವರಿಗೆ ಅನ್ನೋ ರೀತಿ ಯೋಚನೆ ಮಾಡುವಂಥ ಜನ ದೇಶದ ಬೇರೆ ಬೇರೆ ನಗರಗಳಲ್ಲಿದ್ದರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಕೇಜ್ರಿವಾಲ್ ತಲೆಗೆ ತೆಗೆದುಕೊಂಡ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟರು ದಿಲ್ಲಿಯ ಮುಖ್ಯಮಂತ್ರಿ ಸ್ಥಾನದಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಯಾರ ವಿರುದ್ಧ ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ವಿರುದ್ಧ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸ್ಪರ್ಧೆ ಮಾಡಿದ್ರು ಅರವಿಂದ ಕೇಜ್ರಿವಾಲ್ ಕೂಡ ಸೋತರು ದಿಲ್ಲಿಯ ಅಷ್ಟು ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತು ಇನ್ನು ಒಂದೇ ವರ್ಷ 15ರಲ್ಲಿ ವಿಧಾನಸಭಾ ಚುನಾವಣೆ ಬರೋದಿತ್ತು ಇಲ್ಲೂ ಕೂಡ ಹೇಗೆ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ರು ಆದರೆ 70ರಲ್ಲಿ 67 ಸ್ಥಾನಗಳನ್ನು ಗೆದ್ದು ಭಾರೀ ಬಹುಮತದೊಂದಿಗೆ ಇಮ್ಯಾಜಿನ್ ಮಾಡಿ ಯೋಚನೆ ಮಾಡಿ 70 ಸ್ಥಾನ ಇರೋದು ದಿಲ್ಲಿ ಅಸೆಂಬ್ಲಿಯಲ್ಲಿ 67 ಸ್ಥಾನಗಳನ್ನು 2015ರಲ್ಲಿ ಅರವಿಂದ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಾರ್ಟಿ ಗೆದ್ದು ತೋರಿಸ್ತು ಇಡೀ ದೇಶ ಮಾತ್ರ ಅಲ್ಲ ಪ್ರಪಂಚವೇ ಒಂದ್ಸಲಿ ತಿರುಗಿ ನೋಡಿತ್ತು ಕೇಜ್ರಿವಾಲ್ ಕಡೆ ಇದು ಹೆಂಗೆ ಸಾಧ್ಯ ಅಂತೇಳಿ ಪ್ರತಿಪಕ್ಷ ಬಿಜೆಪಿ ಮಾತ್ರ ಬರೀ 3 ಸ್ಥಾನ ಕಾಂಗ್ರೆಸ್ 15 ವರ್ಷ ಶೀಲಾ ದೀಕ್ಷಿತ್ ಅವ್ರ ನೇತೃತ್ವದಲ್ಲಿ 15 ವರ್ಷ ದಿಲ್ಲಿ ಆಳಿದ್ದ ಕಾಂಗ್ರೆಸ್ 0-0 ಹೋಗ್ಬಿಡ್ತು ಕಾಂಗ್ರೆಸ್ ಪಾರ್ಟಿ ಪ್ರತಿಪಕ್ಷದಲ್ಲಿರೋದು 3 ಸೀಟು ಅದು ಬಿಜೆಪಿದು ಈ ರೀತಿಯಾಗಿ ಹೋಯಿತು ಜಾಡು ಹಿಡ್ಕೊಂಡು ಯಾರು ಊಹಿಸಲಾಗದ ಜಾದು ಮಾಡಿದ್ರು ಅರವಿಂದ ಕೇಜ್ರಿವಾಲ್ ಈ ಸಲ ಸ್ವಲ್ಪ ಪಾಠ ಕಲ್ತಿದ್ರು ಅವರು ಬರೀ ಸ್ಟಾರ್ಟಿಂಗಲ್ಲಿ ಸಿ ಎಂ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ದಿನ ಬೆಳಗಾದರೆ ಸಿ ಎಂ ಕೆಲಸ ಮಾಡೋದು ಬಿಟ್ಟು ಬೀದಿಲಿ ಬರೋದು ಪ್ರತಿಭಟನೆ ಮಾಡೋದು ದಿನ ಬೆಳಗಾದರೆ ಸಿ ಎಂ ಆಗಿದ್ದುಕೊಂಡೆ ಅಲ್ಲಿ ದಿಲ್ಲಿಲಿ ಪೊಲೀಸರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳಲ್ಲ ಅವರು ಕೇಂದ್ರ ಗೃಹ ಇಲಾಖೆ ಹೇಳ್ದಂಗೆ ಕೇಳ್ತಾರೆ ದಿಲ್ಲಿಯಲ್ಲಿ ಯಾಕಂದರೆ ರಾಷ್ಟ್ರೀಯ ರಾಜಧಾನಿ ವಲಯ ಅದು ಕೇಂದ್ರಾಡಳಿತ ಪ್ರದೇಶ ಕೂಡ ಹೌದು ಹೀಗಾಗಿ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಕೇಂದ್ರ ಗೃಹ ಇಲಾಖೆ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಸ್ವಂತ ತನ್ನ ಪೊಲೀಸರ ವಿರುದ್ಧನೇ ಒಬ್ಬ ಸಿ ಎಂ ಪ್ರತಿಭಟನೆ ಮಾಡೋದಾದ್ರೆ ಕೇಳಿದ್ದೀರಾ ಮುಖ್ಯಮಂತ್ರಿ ಬೀದಿಗೆ ಆ ರೀತಿಯೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು ಕೇಜ್ರಿವಾಲ್ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು ವಾರಣಾಸಿಲು ಕೂಡ ಸೋತ್ರಲ್ಲ ಇವಾಗ ಗೊತ್ತಾಗಿತ್ತು ಇವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಎರಡನೇ ಸಲ 2015ರಲ್ಲಿ ಗೆದ್ದ ಬಳಿಕ ಪೂರ್ತಿ ಅಟೆನ್ಷನ್ ದಿಲ್ಲಿ ಕಡೆ ಕೊಟ್ಟು ಕೆಲಸ ಮಾಡಿದ್ರು 5 ವರ್ಷಗಳ ಕಾಲ ಕೊಟ್ಟ ಭರವಸೆ ಎಲ್ಲವನ್ನ ಕೂಡ ಈಡೇರಿಸೋ ಕಡೆ ಕೇಜ್ರಿವಾಲ್ ಗಮನ ಹರಿಸಿದ್ರು ಏನೇನು ಭರವಸೆ ಕೊಟ್ಟಿದ್ರು ಎಜುಕೇಷನಲ್ಲಿ ಬಹಳ ಸುಧಾರಣೆ ಮಾಡ್ತೀವಿ ಅಂತ ಮಾಡಿದ್ರು
ಅದರ ಜೊತೆಗೆ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮೊಹಲ್ಲಾ ಕ್ಲಿನಿಕ್ಗಳನ್ನು ಓಪನ್ ಮಾಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಮಾಡಿ ತೋರಿಸಿದ್ರು ತಮ್ಮ ದಿಲ್ಲಿ ಸರ್ಕಾರಕ್ಕೆ ಸೀಮಿತ ಅಧಿಕಾರ ಇರುತ್ತೆ ಪೂರ್ಣ ರಾಜ್ಯದ ಸ್ಥಾನಮಾನ ಇಲ್ಲವಲ್ಲ ಅಲ್ಲಿ ಹಾಗಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕೊಟ್ಟ ಭರವಸೆಗಳನ್ನು ಎಲ್ಲವನ್ನೂ ಕೂಡ ಈಡೇರಿಸುವ ಪ್ರಯತ್ನವನ್ನು ಕೇಜ್ರಿವಾಲ್ ಮಾಡಿದ್ರು ಇದರ ಪರಿಣಾಮ 2020 ರಲ್ಲಿ ಚುನಾವಣೆ ನಡೆದಾಗ ಅಂದ್ರೆ ಈ ವರ್ಷದ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ 70 ರಲ್ಲಿ 62 ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂತು ಆಲ್ಮೋಸ್ಟ್ 1 ವರ್ಷ ಚುನಾವಣಾ ಪ್ರಚಾರ ಮಾಡಿತ್ತು ಬಿಜೆಪಿ ಆದರೂ ಕೂಡ ಬಿಜೆಪಿ 3 ರಿಂದ 8 ಕ್ಕೆ ಬಂದಿತ್ತು ಅಷ್ಟೇ ಬರಿ 5 ಸ್ಥಾನ ಜಾಸ್ತಿ ಆಗಿತ್ತು ಅಷ್ಟೇ ಕೇಜ್ರಿವಾಲ್ದ 5 ಸ್ಥಾನ ಕಮ್ಮಿ ಆಗಿ 67 ರಿಂದ 62 ಕ್ಕೆ ಬಂದಿತ್ತು ಅಷ್ಟೇ ಭಾರಿ ದೊಡ್ಡ ಗೆಲುವನ್ನ ಮತ್ತೊಂದು ಸಾರಿ ಕೇಜ್ರಿವಾಲ್ ಸಾಧಿಸಿ ತೋರಿಸಿದ್ರು ಕೇಜ್ರಿವಾಲ್ ಜೊತೆಗಿದ್ದಂತ ಟೀಮ್ ಬದಲಾಗಿತ್ತು ಅಣ್ಣಾ ಹಜಾರೆ ದೂರ ಆಗಿದ್ರು ರಾಮದೇವ್ ದೂರ ಆಗಿದ್ರು ಬಾಬಾ ರಾಮದೇವ್ ಕಿರಣ್ ಬೇಡಿ ದೂರ ಆಗಿದ್ರು ಸಂತೋಷ್ ಹೆಗಡೆ ದೂರ ಆಗಿದ್ರು ಎಲ್ಲ ದೂರ ಆಗಿದ್ರು ಆದರೂ ಕೂಡ ಎದೆಗುಂದಲಿಲ್ಲ ಕೇಜ್ರಿವಾಲ್ ತನ್ನ ಹಠ ಬಿಡಲಿಲ್ಲ ಅದರ ಪರಿಣಾಮ ಈಗ ನೋಡ್ತಾ ಇದ್ದೀವಿ 2012 ರಲ್ಲಿ ಯಾರು ಅಂತ ಕೂಡ ಗೊತ್ತಿರದ ಒಬ್ಬ ರಾಜೀನಾಮೆ ಕೊಟ್ಟು ಬಂದಿದ್ದಂತ ಐಆರ್ಎಸ್ ಅಧಿಕಾರಿ ಇವತ್ತು ಇಡೀ ದೇಶದಲ್ಲಿ ಟಾಪ್ ರಾಜಕಾರಣಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಯಶಸ್ವಿ ರಾಜಕಾರಣಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇವತ್ತಿಗೂ ಕೂಡ ಒಳ್ಳೆ ಮೈಲೇಜ್ ನೊಂದಿಗೆ ಅವರ ಗಾಡಿ ಆಮ್ ಆದ್ಮಿ ಪಾರ್ಟಿಯ ಗಾಡಿ ಓಡ್ತಾ ಇದೆ ಸುಮ್ಮನೆ ಜನ ಎರಡೆರಡು ಮೂರು ಬಾರಿ ಹೊಸತಾಗಿ ಸೃಷ್ಟಿಯಾಗಿರೋ ಪಕ್ಷಕ್ಕೆ ಅವಕಾಶ ಕೊಡಲ್ಲ ಸೊ ಸಾಧಿಸಿ ಕೇಜ್ರಿವಾಲ್ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿ ತೋರಿಸ್ತಾ ಇದ್ದಾರೆ ದೇಶಕ್ಕೆ ಕಾಂಗ್ರೆಸ್ ಬಿಜೆಪಿ ಹೊರತುಪಡಿಸಿ ಕೂಡ ಹೊಸ ರಾಜಕಾರಣದ ಮಾಡೆಲ್ ಅನ್ನು ಪರಿಚಯಿಸಬಹುದು ಅಂತ ಕೇಜ್ರಿವಾಲ್ ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ ಏನು ಸ್ನೇಹಿತರೆ ಭಾರತ ದರ್ಶನ ಸರಣಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ 2014 ರಿಂದ ಮತ್ತೆ ಬರಬೇಕು ಈಗ 2014 ರಿಂದ ದೇಶದ ರಾಜಕಾರಣದಲ್ಲಿ ಹೊಸ ಯುಗ ಆರಂಭ ಆಗಿತ್ತಲ್ಲ ನರೇಂದ್ರ ಮೋದಿ ಅವರ ಆಳ್ವಿಕೆ ಆರಂಭ ಆಗಿತ್ತಲ್ಲ 2014 ರಿಂದ 19 19 ರಿಂದ ಈಗ ಎರಡನೇ ಅವಧಿ ಅದನ್ನ ಕೂಡ ನಾವು ಗಮನಿಸಬೇಕು ಭಾರತ ದರ್ಶನ ಸರಣಿಯಲ್ಲಿ ಮುಂದಿನ ಎಪಿಸೋಡ್ ನಲ್ಲಿ ನರೇಂದ್ರ ಮೋದಿ ಸರ್ಕಾರದ ಮೊದಲ ಅವಧಿ 2014 ರಿಂದ 2019 ರವರೆಗಿನ ಎಲ್ಲ ಸಾಧನೆ ಮತ್ತು ವೈಫಲ್ಯದ ಪಟ್ಟಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ